ಅಲ್ಲ, ಒಂದು ಒಳ ಒಪ್ಪಂದ ರಾಜಕೀಯ ಮಾಡ್ಯಾರಂತ ನಂಗೆ ಒಂದು ಅನುಮಾನ ಇದೆ. ಆದರೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ಭಾಳ ಲೋಪಗಳಿತ್ತು ಕೆಲವೊಂದು. ಬೂತ್ ಕಮಿಟಿ ಇರಲಿಲ್ಲ, ಪಾರ್ಟಿ ಆರ್ಗನೈಸೇಷನ್ ಇರಲಿಲ್ಲ, ಅವೆಲ್ಲ ಸರಿ ಮಾಡ್ಕೊಂಡು ಮಾಡೋ ಕಷ್ಟ ಆಗಿತ್ತು. ಹಾಗಾಗಿ ಅದು ಸೋಲಕ್ಕೆ ಕಾರಣ ಆಗಿದೆ. ಇದು ಶ್ರಮ ವಿಚಾರ ಅಂತ ನಾನು ಭಾವಿಸ್ತೀವಿ. ಮುಂದೆ ಮತ್ತೆ ಮಾಡೋಣ, ನಮ್ಮ ಮುಂದೆ ಆರ್ಗನೈಸ್ ಮಾಡೇ ಮಾಡ್ತೀವಿ. ಜಿಲ್ಲಾ ಪಂಚಾಯತ್ ತಾಲೂಕು ಬಂದು ನಾವು ಎಲ್ಲ ಸರಿ ಮಾಡ್ಕೊಂಡು ನಾವು ಮತ್ತೆ ಮಾಡ್ತೀವಿ. ಎಲ್ಲ ಆ ಥರ ಮಾಡಿದ್ದಾರೆ. ಅವ್ರಿಗೆ ಉದ್ದೇಶ ಏನು? ಕೆಲವೊಂದು ಬಿ ಜೆ ಪಿಲಿ ಎಲ್ಲರೂ ಅಲ್ಲ, ಕೆಲವರು ಒಂದು ಸ್ವಲ್ಪ ಜನ ಲೀಡರ್ಶಿಪ್ ವಹಿಸಿದ್ರು ಆ ಥರ ಮಾಡಿದ್ದಾರೆ ಅಂತ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಇಲ್ಲಾರೆ ನೀವು ಪಕ್ಷ ಬಿಟ್ಟಿದ್ದು ಹೊಡ್ತಾ ಬಿತ್ತಾ ಏನಾದರೂ? ಅಲ್ಲ, ಬಿ ಜೆ ಪಿ ನಾನೇ ಕಟ್ಟಿ ಬೆಳೆಸಿದ್ದಲ್ಲ ಸರ್. ಇವತ್ತು ನಾನೇ ಇಲ್ಲಿ ಮೋಡಿಗೆ ಗಲ್ಲಿಗೆಲ್ಲಿಂದ ಕಟ್ಟಿ ಬೆಳೆಸಿದ್ದು. ಮತ್ತು ಅದು ಹಾಗಾಗಿ ಆಗಲಿಲ್ಲ, ನಾನು ಯಾರನ್ನು ಕರೆಯೋಕೆ ಹೋಗಲ್ಲ, ನಾನು ಪಾಡಿಂದ ಬಂದಿನ ಅಷ್ಟೇ. ಅವರೆಲ್ಲ ಅಲ್ಲೇ ಉಳ್ಕೊಂಡ್ರು, ಹಾಗಾಗಿ ಅದು ಕಾರಣ ಇದೆ. ಸತ್ಯ ವಿಚಾರ ಸುಚ್ಚಾಪ್ ಮಾಡಲಿಲ್ಲ, ಮಾಡಿದರೆ ಇವತ್ತೇ ಬರೋದು ಆಯಿತಾ. ಆದರೆ ನಾನು ಹೇಳಿ ನಾನು ಮಾತು ಸತ್ಯ ನನಗೆ ಗೊತ್ತಿತ್ತು ಹಾಗೆ ಆಗುತ್ತಂತ. ಅದು ಈಗ ಆಗಿದೆ, ಅದನ್ನು ಅವರು ಅನುಭವಿಸ್ತಾರೆ. ಹಾಗೆ ಸಿ ಟಿ ರವಿ ಅವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅದು ನನ್ನನ್ನು ಬಿ ಜೆ ಪಿಯಿಂದ ಕಳಿಸಿದರು. ಸಿ ಟಿ ರವಿ ಅವರು ನನ್ನನ್ನು ಬಿ ಜೆ ಪಿಯಿಂದ ಕಳಿಸಿದ್ದಾರೆ. ಆಗ ಅವರು ಕ್ಷೇತ್ರದಿಂದ ಖಾಲಿ ಮಾಡಬೇಕಾಗತ್ತೆ. ಅದು ಇನ್ನು ಮುಂದೆ ವೀರಶೈವ ಲಿಂಗಾಯತ ಕ್ಷೇತ್ರ ಇನ್ನು ಮುಂದೆ ಈ ಗಳಿಗೆ ನೆನ್ನೆಯಿಂದ ಅದು ವೀರಶೈವ ಲಿಂಗಾಯತ ಕ್ಷೇತ್ರ. ಇವರು ದತ್ತಮಾಲೆ ಇರ್ಬೋದು ಅಥವಾ ಬೇರೆ ಬೇರೆ ಎಂಥದ್ದು ಐ ಥರ ಘಟನೆಗಳನ್ನ ಇಟ್ಕೊಂಡು ಇರ್ಬೋದು, ಮೋಟಿವೇಟ್ ಮಾಡ್ಕೊಂಡು ಇನ್ನು ಮುಂದೆ ಆಗಲ್ಲ. ಇದು ಮುಂದೆ ಇನ್ನು ಮುಂದೆ ಅದು ವೀರಶೈವ ಲಿಂಗಾಯತ ಕ್ಷೇತ್ರ ನೆನ್ನೆಯಿಂದ ಯಾವುದೇ ಕಾರಣಕ್ಕೂ ಒಕ್ಕಲಿಗ ಜನಾಂಗಿರೋದು 6000 ಜನ ಅಲ್ಲಿ. ಅದು ನೆನ್ನೆಗೆ ಅವರು ಔಷಧ ಅವರೇ ಖಾಲಿ ಮಾಡೋರು. ನನ್ನನ್ನು ಬಿ ಜೆ ಪಿಯಿಂದ ಖಾಲಿ ಮಾಡಿಸಿದ್ರೆ ಅವರು ಕ್ಷೇತ್ರದ ಖಾಲಿ ಮಾಡೋಕ್ಕಾಗುತ್ತೆ. ಹೌದು, ನನ್ನ ಹೊರಗೆ ಹಾಕಿದ್ದಕ್ಕೆ ಭಾಳ ಒಬ್ಬರು ಸಾಮಾನ್ಯ ಜನ ಹೇಳ್ತಾರೆ, ಕುಮಾರಸ್ವಾಮಿ ಕೈ ಬಿಟ್ಟು ಬಿಟ್ಟು ಕಾಣಕ್ಕಾಗೆ ಬಿಟ್ಟು ಕಾಣ 5 ಹೋಗುತ್ತೆ ಅಂತ ಅವ್ರು ಹೇಳಿದರು. ಅವರು ಒಬ್ಬರು ಯಾರು ಹೇಳಿದರು, ಕನಗಿರಿ ಪಾಪಣ್ಣ ಅಂತ. ಅವ್ರನ್ನ ಬಿಟ್ಟರೆ 5 ಜನ ಸೋಲ್ತೀರಿ ಅಂತ ಅದನ್ನ ತೆಗೆದೆ. ನೋಡಿ, ವೈರಲ್ ಆಗಿದೆ ನೋಡಿ ಅದು ಸತ್ಯ. ಅವ್ರ ಮಕ್ಕಳ ಹಣೆ ಮಾಡಿ ಹೇಳ್ತೀನಿ, ನನ್ನ ಮಗನ ಹಣೆಗೂ ಕುಮಾರಸ್ವಾಮಿ ಕೈ ಬಿಟ್ಟರೆ 5 ಜನ ಸೋಲ್ತೀರಿ ಅಂತ. ಹಂಗೆ ಆಗಿದೆಯಲ್ಲ.